ಮೂರನೇ ಆರ್ಟಿಕಲ್ ರೈಟ್ ಟು ಎಜುಕೇಷನ್ ಬಗ್ಗೆ ಐತಿ. ಔಟ್ ಆಫ್ ಸ್ಕೂಲ್ ಎಷ್ಟು ಮಂದಿ ಚಿಲ್ಡ್ರನ್ ಅದಾರ ಅವ್ರ ಬಗ್ಗೆ ಐತಿ. ಓಕೆ, ಸ್ಕೂಲ್ದಿಂದ ಎಷ್ಟು ಮಂದಿ ಹುಡುಗರು ಡ್ರಾಪ್ ಔಟ್ ಆಗ್ತಾರ ಅವ್ರ ಬಗ್ಗೆ ಐತಿ. ಓಕೆ, ಅಫಿಷಿಯಲ್ ನಂಬರ್ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ, ಅದನ್ನು ಪಡಿಲಿಕ್ಕೆ ಟ್ರೈ ಮಾಡಿದರೆ, ಡಾಟಾನ ಪಡಿಲಿಕ್ಕೆ ಟ್ರೈ ಮಾಡಿದರೆ, ಆ ಡಾಟಾ ಇಲ್ಲ ಔಟ್ ಆಫ್ ಡಾಟಾ ಔಟ್ ಆಫ್ ಡೇಟ್ ಐತಿ ಇಲ್ಲಪ್ಪ ಅಂತಂದ್ರೆ ಕಾಂಟ್ರಡಿಕ್ಟರಿ ಐತಿ. ಓಕೆ, ಔಟ್ ಆಫ್ ಸ್ಕೂಲ್ ಇರುವಂಥ ಚಿಲ್ಡ್ರನದ್ದು ಅಫಿಷಿಯಲ್ ನಂಬರ್ಸನ್ನು ನಾವು ತೊಗೊಳಿಕ್ಕೆ ಹೋದ್ರೆ, ಅದನ್ನು ಡಾಟಾನ ಪಡಿಲಿಕ್ಕೆ ಹೋದ್ರೆ, ಆ ಡಾಟಾ ಏನೈತಿ ಔಟ್ ಆಫ್ ಡೇಟ್ ಐತಿ ಇಲ್ಲಂತಂದ್ರೆ ಕಾಂಟ್ರಡಿಕ್ಟರಿ ಐತಿ. ಓಕೆ, 2011 ಸೆನ್ಸಸ್ ಪ್ರಕಾರ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ನ 5-17 ಏಜ್ ಗ್ರೂಪ್ನಾಗ 8.4 crores ಅದಾರ ಅಂತ ಹೇಳ್ತಾರೆ. ಅದೇ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಏನೈತಿ 2004 ಒಂದು ಕಮಿಷನ್ ಒಂದು ಸರ್ವೆ ಮಾಡೋಕ್ಕೆ ಒಂದು ಕಮಿಷನನ್ನು ಸ್ಥಾಪನೆ ಮಾಡಿತ್ತು. ಅದರ ಪ್ರಕಾರ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಏನದಾರ 6-13 ಏಜ್ ಗ್ರೂಪ್ನಾಗ 60 lakh ಅಷ್ಟೇ ಅದಾರ ಅಂಥೇಳಿ ಇಲ್ಲಿ ಹೇಳ್ತಾರೆ. ಓಕೆ, ಇವು ಎರಡೂ ಡಾಟಾನ ಕನ್ಸಿಡರ್ ಮಾಡಿದರೆ ನಮಗೇನು ಗೊತ್ತಾಗ್ತೈತಪ್ಪ ಅಂತಂದ್ರೆ, ಒಂದು ಗ್ರಾಸ್ ಆಗಿ ಅಂಡರ್ ಎಸ್ಟಿಮೇಟ್ ಮಾಡ್ಯಾರ ಔಟ್ ಆಫ್ ಸ್ಕೂಲ್ಸ್ ಚಿಲ್ಡ್ರನ್ಸ್ ಬಗ್ಗೆ ಅನ್ನೋದು ಗೊತ್ತಾಗ್ತೈತಿ. ಓಕೆ, ಈ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಈ ರೀತಿ ಡ್ರಾಸ್ಟಿಕಲಿ ಡ್ರಾಪ್ ಆಗೋಕ್ಕೆ 2011-14 ಎಸ್ಪೆಷಲಿ ಅಂಥದ್ದೇನು ನಾವು ಸಿಗ್ನಿಫಿಕೆಂಟ್ ಚೇಂಜ್ ಪಾಲಿಸಿ ಒಳಗೆ ನೋಡ್ಲಿಕ್ಕಾಗಿಲ್ಲ, ಆಮೇಲೆ ಆಬ್ಜೆಕ್ಟಿವ್ಸ್ ಒಳಗೂ ಏನು ನೋಡೋಕ್ಕಾಗಿಲ್ಲ. ಆದರೂ ಈ ರೀತಿ ಡ್ರಾಪ್ ಹೆಂಗೆ ಕಾಣುತ್ತದೆ ಅನ್ನೋದು ಒಂದು ಏನಪ್ಪ ಅಂತಂದರೆ ತಿಳ್ಕೊಬೇಕಿರುವಂಥ ಒಂದು ಸಂಗತಿ ಇಲ್ಲಿ. ಓಕೆ, ಮ್ಯಾಟ್ರ್ ಆಫ್ ಕನ್ಸರ್ನ್ ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದು ಮ್ಯಾಟ್ರ್ ಆಫ್ ಕನ್ಸರ್ನ್ಸ್ ಅದು ಅಂಥೇಳಿ ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ರೈಟರ್ಗಳಲ್ಲಿ ಟೋಟಲಿ 3 ಇದ್ದಾರೆ, ಅವ್ರು 3 ಕೂಡ ಕೆಲವೊಂದು ಸರ್ವೆಗಳನ್ನು ಕಂಡಕ್ಟ್ ಮಾಡ್ಯಾರೆ. ಓಕೆ, ಅದರಲ್ಲಿ ಏನಪ್ಪ ಅಂತಂದರೆ 71 ರೌಂಡ್ ಆಫ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಏನು ಕ್ಯಾರಿ ಔಟ್ ಮಾಡಿದ್ರು 2014, ಅದರ ಡೇಟಾನ ಇವರು ರೈಟರ್ಸ್ಗಳು ಏನು ಮಾಡ್ಯಾರಪ್ಪ ಅಂತಂದ್ರೆ ಅದರ ನಂಬರ್ಸನ್ನು ನೋಡ್ಯಾರ. ಆ ನಂಬರ್ಸ್ ಒಳಗೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಕ್ಯಾಲ್ಕುಲೇಟ್ ಮಾಡಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇಂಡಿಯಾ ಒಳಗೆ ಎಷ್ಟು ಅದರ ಅನ್ನೋದ್ರ ಬಗ್ಗೆ ಹೇಳಾಗತ್ತಾರೆ. ಯೂಶ್ವಲಿ ಏನೈತಿ ರೈಟ್ ಟು ಎಜುಕೇಷನ್ ಒಳಗೆ 6-14 ಏಜ್ ಗ್ರೂಪ್ ಕನ್ಸಿಡರ್ ಮಾಡ್ತಾರೆ, ಆದರೆ ಇವ್ರು ಏನಿದ್ದಾರೆ ರೈಟರ್ಸ್ ತಮ್ಮ ಸ್ಯಾಂಪಲ್ ಒಳಗೆ 6-18 ಏಜ್ ಗ್ರೂಪನ್ನು ಕನ್ಸಿಡರ್ ಮಾಡ್ಯಾರ. ಓಕೆ, ಈ ಏಜ್ ಗ್ರೂಪ್ ಕನ್ಸಿಡರ್ ಮಾಡಿದರೆ ಟೋಟಲಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಪ್ರಕಾರ ಎಷ್ಟೈತಪ್ಪ ಅಂತಂದರೆ 4.5 crores ಅದಾರ ನಮ್ಮ ಕಂಟ್ರಿ ಒಳಗೆ ಅಂತ ಹೇಳ್ತಾರೆ. ಅದೇ ಬಿಗ್ ಸ್ಟೇಟ್ಸನ್ನು ಕನ್ಸಿಡರ್ ಮಾಡಿದರೆ, ದೊಡ್ಡ ದೊಡ್ಡ ಸ್ಟೇಟ್ ಕನ್ಸಿಡರ್ ಮಾಡಿದರೆ ಒಡಿಶಾ ಒಳಗೆ 20% ಹುಡುಗರು 20.6% ಹುಡುಗರು ಔಟ್ ಆಫ್ ಡ್ರಾಪ್ ಅದಾರ ಔಟ್ ಆಫ್ ಸ್ಕೂಲ್ ಅದಾರ ಡ್ರಾಪ್ಔಟ್ ಸ್ಕೂಲಿಂದ ಡ್ರಾಪ್ಔಟ್ ಆಗ್ಯಾರ. ಆಮೇಲೆ ಉತ್ತರ ಪ್ರದೇಶನಾಗ 21%, ಗುಜರಾತ್ ಒಳಗೆ 19%, ಬಿಹಾರ್ ಒಳಗೆ 18%, ಮಧ್ಯಪ್ರದೇಶನಾಗ 18%, ರಾಜಸ್ಥಾನದಾಗ 18%, ವೆಸ್ಟ್ ಬೆಂಗಾಲ್ನಾಗ 16%. ಓಕೆ, ಇವಷ್ಟು ಸ್ಟೇಟ್ನಾಗ ಏನಪ್ಪ ಅಂತಂದರೆ ಪ್ರತಿ 5 ಹುಡುಗರ್ನಾಗ ಒಬ್ಬ ಹುಡುಗ ಏನದಾನಪ್ಪ ಅಂತಂದರೆ ಸ್ಕೂಲ್ ಬಿಟ್ಟೇ ಬಿಟ್ಟಿರ್ತಾನಂತೇಳಿ ಇಲ್ಲಿ ಹೇಳ್ತಾರೆ. ಅದೇ ಒಂದು ವೇಳೆ ನಾವು ಕೇರಳ, ಗೋವಾ, ಸಿಕ್ಕಿಂ, ಹಿಮಾಚಲ ಪ್ರದೇಶ ಮತ್ತು ತಮಿಳ್ನಾಡು ಕನ್ಸಿಡರ್ ಮಾಡಿದರೆ ಇವು ಸ್ಟೇಟ್ಸದ್ದು ಏನಪ್ಪ ಅಂತಂದರೆ ನ್ಯಾಷನಲ್ ಎವರೇಜ್ ಏನೈತಿ ಸ್ಕೂಲ್ ಡ್ರಾಪ್ಔಟದ್ದು ಅದಕ್ಕಿಂತ ಇವ್ರದ್ದೇನಪ್ಪ ಅಂತಂದರೆ ಡಾಟಾ ಕರೆಕ್ಟ್ ಐತಿ, ಅಂದರೆ ನ್ಯಾಷನಲ್ ಎವರೇಜ್ಗಿಂತ ಮೇಲೆ ಐತಿ ಅಂತೇಳಿ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೀರಿಯಸ್ ಮ್ಯಾಟ್ರ್ ಆಫ್ ಕನ್ಸರ್ನ್ ಏನೈತಂತಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಎನ್ಯಾಕ್ಟ್ ಮಾಡಿ, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂದು 10 ವರ್ಷಗಳಾಯಿತು. ಅದಲ್ಲದೆ ರೈಟ್ ಟು ಎಜುಕೇಷನನ್ನು ಫಂಡಮೆಂಟಲ್ ರೈಟ್ ಆಗಿ ಮಾಡಿ 16 ವರ್ಷ ಆಯಿತು. ಆದರೂ ಕೂಡ ಏನಪ್ಪ ಅಂದರೆ ಇಷ್ಟು ಮಂದಿ ಡ್ರಾಪ್ಔಟ್ ನಮ್ಮ ಹುಡುಗರು ಸಿಗ್ತಾರೆ ಅಂತಂದರೆ ಇದೇನಪ್ಪ ಅಂದರೆ ಭಾಳ ವರ್ಸ್ಟ್ ಕಂಡೀಷನ್ ಐತೆ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ. ಓಕೆ, ಟೋಟಲಿ ಔಟ್ ಆಫ್ ಸ್ಕೂಲ್ ಹುಡುಗರು ಪ್ರಪೋರ್ಷನ್ ಎಷ್ಟೈತೆ ಅಂತ ಕನ್ಸಿಡರ್ ಮಾಡಿದರೆ ರೂರಲ್ ಇಂಡಿಯಾದಾಗ 17% ಐತಿ, ಅರ್ಬನ್ ಇಂಡಿಯಾದಾಗ 13% ಹುಡುಗರು ಸ್ಕೂಲ್ ಬಿಟ್ಟವ. ಓಕೆ, ರೂರಲ್ ಏರಿಯಾ ಕನ್ಸಿಡರ್ ಮಾಡಿದರೆ ಅದರೊಳಗೆ ಗರ್ಲ್ಸ್ 18% ಸ್ಕೂಲ್ ಬಿಟ್ಟಾರೆ, ಆ್ಯಂಡ್ ಬಾಯ್ಸ್ ಏನಪ್ಪ ಅಂತಂದರೆ 16%. ಅದೇ ಎಸ್ ಸಿ ಮತ್ತು ಎಸ್ ಟಿ ಇದು ಕನ್ಸಿಡರ್ ಮಾಡಿದರೆ, ವರ್ಗನ್ ಕನ್ಸಿಡರ್ ಮಾಡಿದರೆ ಹೈಯೆಸ್ಟ್ ಐತಿ ಎಸ್ ಸಿ ಎಸ್ ಟಿ. ಅದಾದ ತಕ್ಷಣ ಏನಪ್ಪ ಅಂತಂದ್ರೆ ಓ ಬಿ ಸಿದವರು ಬರ್ತಾರೆ. ರಿಲಿಜಿಯನ್ ಗ್ರೂಪ್ ರಿಲಿಜಿಯಸ್ ಗ್ರೂಪನ್ನು ಕನ್ಸಿಡರ್ ಮಾಡಿದರೆ ಮುಸ್ಲಿಮ್ಸ್ ಹೈಯೆಸ್ಟ್ ಐತಿ, 24% ರೂರಲ್ ಏರಿಯಾದಾಗ ಸ್ಕೂಲ್ ಏನು ಡ್ರಾಪ್ಔಟ್ ಅದಾರೆ, 24.7% ಅರ್ಬನ್ ಏರಿಯಾದಾಗ. ಓಕೆ, ಟೋಟಲ್ ಇವು ಅಷ್ಟು ಡಾಟಾನ ನಾವು ಸಮರೈಸ್ ಮಾಡಿದರೆ ಏನು ಗೊತ್ತಾಗ್ತಿತ್ತಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಎಲ್ಲಿಂದ ಬರ್ತಾರೆ ಅಂತಂದರೆ ರೂರಲ್ ಏರಿಯಾದಿಂದ ಬರ್ತಾರೆ. ಮ್ಯಾಕ್ಸಿಮಮ್ ಹೈ ಪ್ರಪೋರ್ಷನ್ ಎಲ್ಲಿಂದ ಬರ್ತಾರೆ ಅಂತಂದರೆ ಎಸ್ ಸಿ ಎಸ್ ಟಿ ಮುಸ್ಲಿಮ್ ಮತ್ತು ಅದರ ಬ್ಯಾಕ್ವರ್ಡ್ ಕಮ್ಯುನಿಟಿದಿಂದ ಅದರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕಮ್ಯುನಿಟಿದಿಂದ ಬರ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂತಂದರೆ ಇಲ್ಲಿ ಈ ರೈಟರ್ಗಳೇನೈತಿ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಒಂದು ಎಕ್ಸ್ಪೆರಿಮೆಂಟನ್ನು ಕ್ಯಾರಿ ಔಟ್ ಮಾಡ್ಯಾರ. 2 ಬಿಹಾರ್ ಒಳಗೆ 1-2 ಬ್ಲಾಕ್ಸನ್ನು ಕನ್ಸಿಡರ್ ಮಾಡಿ ಅಲ್ಲಿ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ಯಾರೆ. ಈ ಬ್ಲಾಕ್ಸ್ ಒಳಗೆ ಅಂದರೆ ಈ ಊರೊಳಗೆ ಏನಪ್ಪ ಅಂತಂದರೆ 6-18 ಏಜ್ನಾಗ ಇರುವಂಥ ಅಟ್ಲೀಸ್ಟ್ ಒಂದಿಲ್ಲ 1 ಹೆಚ್ಚು ಚಿಲ್ಡ್ರನ್ಸ್ ಅಂದರೆ ಮಕ್ಕಳು ಏನದಾವೆ ಆ ಮನೆಯನ್ನು ಕನ್ಸಿಡರ್ ಮಾಡ್ಯಾರ. ಅಂಥ ಟೋಟಲ್ ಮನೆ ಎಷ್ಟಿದ್ದು ಅಂದರೆ 4205. ಓಕೆ, ಇವರು ಇದನ್ನ ಏನಪ್ಪ ಅಂತಂದರೆ ಎಕ್ಸ್ಟ್ರಾಪ್ಲೇಟ್ ಮಾಡಿ ನ್ಯಾಷನಲ್ ಲೆವೆಲ್ ಫೈಂಡಿಂಗ್ಸನ್ನು ಇದೇ ರೀತಿ ಇರ್ತೈತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ.
ಓಕೆ. ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇಲ್ಲಿ ಮೋಸ್ಟ್ಲಿ ಎಲ್ಲಿಂದ ಬರ್ತಾರಪ್ಪ ಅಂತಂದ್ರೆ ಲೋ ಇನ್ಕಮ್, ಲ್ಯಾಂಡ್ಲೆಸ್ ಮತ್ತು ಮಾರ್ಜಿನಲ್ ಫ್ಯಾಮಿಲೀಸ್ ಅಂತ ಬರ್ತಾರೆ. 99.3% ಅದ್ರಾಗ ಫ್ಯಾಮಿಲೀಸ್ ಏನದವ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಅದು, ಅವರು ಐದರ್ ಏನಪ್ಪ ಅಂತಂದ್ರೆ ಲ್ಯಾಂಡ್ಲೆಸ್ ಇಲ್ಲ ಮಾರ್ಜಿನಲ್ ಮಾರ್ಜಿನಲೈಸ್ಡ್ ಫ್ಯಾಮಿಲಿದಿಂದ ಬಂದವರು ಅದಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಆ್ಯನುವಲ್ ಇನ್ಕಮ್ ಔಟ್ ಆಫ್ ಸ್ಕೂಲ್ ಇರುವಂಥ ಸ್ಟೂಡೆಂಟ್ದು ಫಾದರ್ದು ಕನ್ಸಿಡರ್ ಮಾಡಿದ್ರೆ 58.9% ಚಿಲ್ಡ್ರನ್ದು ಫಾದರ್ಗಳದ ಇನ್ಕಮ್ ಎಷ್ಟೈತಪ್ಪ ಅಂದ್ರೆ 50,000 ಕಮ್ಮಿ ಇನ್ಕಮ್ ಐತಿ. ಅದನ್ನೇ ಅವ್ರ ಎಜುಕೇಷನ್ ಲೆವೆಲ್ ಕನ್ಸಿಡರ್ ಮಾಡಿದ್ರು, ಅಂದ್ರೆ ಪೇರೆಂಟ್ಸ್ದು ಎಜುಕೇಷನ್ ಲೆವೆಲ್, ಯಾರ್ದು ಹುಡುಗರು ಸ್ಕೂಲಿಂದ ಹೊರಗದಾರು ಅಂದ್ರೆ ಸ್ಕೂಲಿಂದ ಡ್ರಾಪ್ಔಟ್ ಅದಾರ ಆ ಅವ್ರ ಪೇರೆಂಟ್ಸ್ದು ಎಜುಕೇಷನ್ ಅನ್ನು ಕನ್ಸಿಡರ್ ಮಾಡಿದ್ರೆ 51% ಏನೈತಿ ಫಾದರ್ಗಳು ಏನದಾರ ಅನ್ಎಜುಕೇಟೆಡ್ ಅದಾರ. ಅದನ್ನೇ ಮದರ್ ಎಜುಕೇಷನ್ ಕನ್ಸಿಡರ್ ಮಾಡಿದೀವಿ ಅಂದ್ರೆ 88.45% ಅನ್ಎಜುಕೇಟೆಡ್ ಅದಾರ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ದು ಪೇರೆಂಟ್ಸದ್ದು ಇದು ಎಜುಕೇಷನ್ ಕಂಡೀಷನ್ ಐತಿ. ಓಕೆ, ಅದನ್ನೇ ಫಾದರ್ ಏನದಾರಪ್ಪ ಅಂತಂದ್ರೆ 56.84%, ಮದರ್ ಮತ್ತು 33.28% ಏನದಾರ ಕ್ಯಾಶುವಲ್ ಲೇಬರ್ಸ್ ಆಗಿ ಅದಾರ, ಕ್ಯಾಶುವಲ್ ಲೇಬರ್ಸ್ ಅದಾರ. ಓಕೆ, ಇವರು ದಿನನಿತ್ಯ ಅಂದರೆ ಲೇಬರ್ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಇವರು. ಓಕೆ, ಡ್ರಾಪ್ಔಟ್ ಸ್ಟೂಡೆಂಟ್ ಪೇರೆಂಟ್ಸ್ ಒಳಗೆ ಫಾದರ್ 56%, ಮದರ್ 33% ಕ್ಯಾಶುವಲ್ ಲೇಬರ್ಸ್ ಅದಾರ. ಓಕೆ, ಇವಷ್ಟು ಡೇಟಾನ ಅನಲೈಸ್ ಮಾಡಿದರೆ ಡ್ರಾಪ್ಔಟ್ ಆಗ್ಲಿಕ್ಕೆ ಹುಡುಗರು ಬಾಯ್ಸ್ ಡ್ರಾಪ್ಔಟ್ ಆಗಕ್ಕೆ ಹುಡುಗರು ಡ್ರಾಪ್ಔಟ್ ಆಗಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಫ್ಯಾಮಿಲಿ ಒಂದು ಸಪ್ಲಿಮೆಂಟರಿ ಅರ್ನಿಂಗ್ಗೋಸ್ಕರ ಸ್ಕೂಲನ್ನು ಬಿಡ್ತಾರೆ. ಓಕೆ, ಅವ್ರ ಪರಿಸ್ಥಿತಿ ಎಷ್ಟು ಕೆಟ್ಟಿರ್ತೈತಪ್ಪ ಅಂತಂದ್ರೆ ದಿನನಿತ್ಯದ ಕೆಲಸಕ್ಕಾಗಿ ಅವ್ರ ಜೀವನ ನಡೆಸಲಿಕ್ಕೆ ಆಗಂಗಿಲ್ಲ. ಸೊ ಆ ಜೀವನ ನಡೆಸ್ಲಿಕ್ಕೆ ಏನಪ್ಪ ಅಂತಂದ್ರೆ ಇನ್ನೊಬ್ಬ ಮನುಷ್ಯ ಬೇಕಾಗಿರ್ತಾನೆ ಅವ್ರಿಗೆ ಅರ್ನಿಂಗ್ಗೋಸ್ಕರ. ಸೊ ಏನು ಮಾಡ್ತಾರಪ್ಪ ಅಂತಂದ್ರೆ ಫ್ಯಾಮಿಲಿದಾಗ ಫ್ಯಾಮಿಲಿ ಅರ್ನಿಂಗ್ಗೋಸ್ಕರ ಹುಡುಗರು ಏನಾದರೆ ಸ್ಕೂಲನ್ನು ಬಿಟ್ಟು ಅವ್ರ ಫ್ಯಾಮಿಲಿನ ಎಕನಾಮಿಕಲಿ ಸಪೋರ್ಟ್ ಮಾಡಲಿಕ್ಕೆ ಅವರು ಸ್ಕೂಲನ್ನು ಬಿಡ್ತಾರೆ. ಅದೇ ನಾವು ಗರ್ಲ್ಸನ್ನು ಕನ್ಸಿಡರ್ ಮಾಡಿದರೆ ಅವ್ರೇನು ಮಾಡ್ತಾರೆ ದಿನನಿತ್ಯದ ಮನೆ ಕೆಲಸದೊಳಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸ್ಕೂಲನ್ನು ಬಿಡ್ತಾರೆ. ಓಕೆ, ಇದು ಅಷ್ಟು ಎವಿಡೆನ್ಸ್ ಏನೈತಪ್ಪ ಅಂತಂದರೆ ಇದೊಂದು ಇವೇನು ಇಷ್ಟೊತ್ತಕ ಇವ್ರು ಏನೋ ರೈಟರ್ಸ್ ಹೇಳಿದ್ರು ಇದೆಲ್ಲ ಎವಿಡೆನ್ಸ್, ಇದು ಸಫಿಷಿಯಂಟ್ ಎವಿಡೆನ್ಸ್ ಐತಿ ಆಲ್ ಓವರ್ ಇಂಡಿಯಾನೂ ಇದೇ ರೀತಿ ಆಗೈತೆ ಅಂತೇಳಿ ಇಲ್ಲಿ ರೈಟರ್ ಹೇಳ್ತದೆ. ಓಕೆ, ಅಕಾರ್ಡಿಂಗ್ ಟು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಮತ್ತು ಚೈಲ್ಡ್ ಲೇಬರ್ ಆ್ಯಕ್ಟ್ ಅಮೆಂಡ್ಮೆಂಟ್ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಇವರೆಲ್ಲ ಏನು ಮಕ್ಕಳು ಸ್ಕೂಲ್ ಬಿಟ್ಟವ್ರು ಅದಾರೆ ಅವರೆಲ್ಲ ಚೈಲ್ಡ್ ಲೇಬರ್ ಕ್ಯಾಟಗರಿ ಒಳಗೆ ಬರಬೇಕು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದರೆ ಇಂಡಿಯಾ ಒಳಗೆ ಹೈಯೆಸ್ಟ್ ನಂಬರ್ ಆಫ್ ಚೈಲ್ಡ್ ಲೇಬರ್ಸ್ ಅದಾರೆ ವರ್ಲ್ಡ್ ಒಳಗೆ ಅಂತೇಳಿ ಇಲ್ಲಿ ರೈಟರ್ಸ್ ಹೇಳ್ತಾ ಇದ್ದಾರೆ. ಓಕೆ, ರೀಸನ್ ಫಾರ್ ನಾಟ್ ಗೋಯಿಂಗ್ ಸ್ಕೂಲ್, ಏನೇನು ರೀಸನ್ ಅದ ಅವ್ನು ಸ್ಕೂಲಿಗೆ ಹೋಗ್ಲಿಕ್ಕೆ ಇಲ್ಲ ಅಂತಂದ್ರೆ ಎಲ್ಲ ರೀಸನ್ಸ್ ಒಳಗೆ ಭಾಳಷ್ಟು ರೀಸನ್ಸ್ ಒಳಗೆ ಒಂದು ರೀಸನ್ ಏನಪ್ಪ ಅಂತಂದ್ರೆ ಗರ್ಲ್ ಚೈಲ್ಡದು ಎಜುಕೇಷನ್ ಬಗ್ಗೆ ಅಷ್ಟೇನಪ್ಪ ಅಂತಂದ್ರೆ ಮಹತ್ವ ಇಲ್ಲ, ಗರ್ಲ್ ಚೈಲ್ಡ್ ಎಜುಕೇಷನ್ ಬಗ್ಗೆ ಅಷ್ಟು ಮಹತ್ವ ಇಲ್ಲ. ಎದಕ್ಕೆ ಗರ್ಲ್ ಚೈಲ್ಡ್ ಬಗ್ಗೆ ಲೋವರ್ ಪರ್ಸೆಂಟೇಜ್ ಆಫ್ ಗರ್ಲ್ ಚೈಲ್ಡ್ ಎಜುಕೇಷನ್ ಎದಕ್ಕೆ ಐತಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಎಲ್ಲಿ ಕಮ್ಮಿ ಕಾಣ್ತೈತಿ ಎದಕ್ಕಂದ ಸಾರಿ ಒಂದು ಮಿನಿಟ್ ರಿಲೇಟಿವ್ ಲೋವರ್ ಪರ್ಸೆಂಟೇಜ್ ಆಫ್ ಎಜುಕೇಷನ್ ಗರ್ಲ್ಸ್ದು ಎಲ್ಲಿ ಕಾಣ್ತೈತಪ್ಪ ಅಂತಂದ್ರೆ ಪ್ರೈವೇಟ್ ಸ್ಕೂಲನ್ನು ಕನ್ಸಿಡರ್ ಮಾಡಿದ್ರೆ ಪ್ರೈವೇಟ್ ಸ್ಕೂಲಿಗೆ ಹೋಗುವಂಥ ಗರ್ಲ್ಸ್ ಏನದಪ್ಪ ಅಂತ ಭಾಳ ಕಮ್ಮಿ ಪರ್ಸೆಂಟೇಜ್ನ ಸಿಗ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ದುಡ್ಡು ಭಾಳ ಖರ್ಚಾಗ್ತದೆ. ಅದೇ ರೀತಿ ಪ್ರೈವೇಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಿಗೆ ಹೋಗುವಂಥ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಏನಪ್ಪ ಅಂತಂದ್ರೆ ಭಾಳ ಕಮ್ಮಿ ಕಾಣ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕೂಡ ಏನೈತಿ ದುಡ್ಡು ಹೆಚ್ಚು ಖರ್ಚಾಗ್ತೈತಿ. ಅದೇ 10th ಆಗಿಲ್ಲ ಅಂದರೆ 10th ಆಗಿಂದ ಡ್ರಾಪ್ಔಟ್ ರೇಟನ್ನು ಕನ್ಸಿಡರ್ ಮಾಡಿದರೆ ಗರ್ಲ್ಸ್ದು ಡ್ರಾಪ್ಔಟ್ ಹೆಚ್ಚೈತಿ ಕಂಪೇರ್ಡ್ ಟು ಬಾಯ್ಸ್. ಯಾಕಪ್ಪ ಅಂತಂದರೆ 10th ಆಗಿಂದ ಏನಪ್ಪ ಅಂತಂದರೆ ಎಜುಕೇಷನ್ ಅಷ್ಟು ಫ್ರೀ ಇಲ್ಲ ಅನ್ನೋದು ಇಲ್ಲಿ ರೈಟರ್ ಬರಿತಾ ಇದ್ದಾರೆ. ಓಕೆ, ಎವರೇಜ್ ಎಕ್ಸ್ಪೆಂಡಿಚರ್ ಗರ್ಲ್ಸ್ ಎಜುಕೇಷನ್ ಮ್ಯಾಗ ಭಾಳ ಕಮ್ಮಿ ಐತಿ ಕಂಪೇರ್ಡ್ ಟು ಬಾಯ್ಸ್ ಅನ್ನೋದು ಹೇಳ್ತಾ ಇದ್ದಾರೆ. ಇವೆಲ್ಲ ಏನದವಪ್ಪ ಅಂತಂದರೆ ಗರ್ಲ್ಸ್ ಎಜುಕೇಷನ್ ಬಗ್ಗೆ ಅಷ್ಟು ಮಹತ್ವ ಇಲ್ಲ ಅನ್ನೋ ರೀಸನಿಗೆ ಇವೆಲ್ಲ ಪ್ರೂಫ್ಸ್ ಅದಾವೆ. ಓಕೆ, ಇನ್ನೊಂದೇನಪ್ಪ ಅಂತಂದ್ರೆ ಒಂದು ವೇಳೆ ನಾವು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ವಿತಿನ್ ಟೈಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತಂದ್ರೆ ಇಷ್ಟು ತನಕ ಏನು ಪ್ರಾಬ್ಲಮ್ಸ್ ನಾವು ಹೇಳಿದೀವಿ ಆ ಪ್ರಾಬ್ಲಮ್ಸ್ ಏನಪ್ಪ ಅಂತಂದ್ರೆ ಭಾಳಷ್ಟು ಮಟ್ಟಿಗೆ ಕಮ್ಮಿ ಮಾಡ್ಬೋದಾಗಿತ್ತು ಅಂತೇಳಿ ಇಲ್ಲಿ ರೈಟರ್ ಹೇಳ್ತಾರೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಒಂದು ಮಗು ಸ್ಕೂಲಿಗೆ ಹೋಗೋ ಮಗು ಐತಪ್ಪ ಅಂತಂದ್ರೆ ಅದ್ರ ಸುತ್ತಮುತ್ತ 1 ಕಿಲೋಮೀಟರ್ ಅದ್ರ ಮನೆ ಸುತ್ತಮುತ್ತಿನ 1 ಕಿಲೋಮೀಟರ್ ರೇಂಜ್ನಾಗ ಪ್ರೈಮರಿ ಸ್ಕೂಲ್ ಇರಬೇಕು, ಆಮೇಲೆ 3 ಕಿಲೋಮೀಟರ್ ರೇಂಜ್ನಾಗ ಅಪ್ಪರ್ ಪ್ರೈಮರಿ ಸ್ಕೂಲ್ ಇರಬೇಕು ಅಂತ ಐತಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ. ಓಕೆ, ಒಂದು ವೇಳೆ ಇದನ್ನು ಟೈಮ್ ಟು ಟೈಮ್ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಪ್ಪ ಅಂತಂದರೆ ಡಿಸ್ಟೆನ್ಸ್ ರಿಲೇಟೆಡ್ ಅಂದರೆ ಡ್ರಾಪ್ಔಟ್ ಏನಾಗತ್ತೈತಿ ಸ್ಕೂಲ್ನಾಗ ಸ್ಕೂಲ್ದಿಂದ ಸ್ಕೂಲ್ ದೂರ ಇರೋ ಕಾರಣದಿಂದ ಯಾವ ಹುಡುಗರು ಸ್ಕೂಲ್ ಬಿಟ್ಟಾವ ಅದನ್ನು ನಾವು ಈಸಿಲಿ ಎಲಿಮಿನೇಟ್ ಮಾಡಬಹುದಾಗಿತ್ತು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸನ್ನು ನಾವು ಟೈಮ್ ಟು ಟೈಮ್ ವಿತಿನ್ ಟೈಮ್ ಪ್ರೊವೈಡ್ ಮಾಡಿದ್ದೀವಪ್ಪ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆಯಿಂದ ಕೆಲವೊಂದು ಹುಡುಗರು ಏನು ಸ್ಕೂಲ್ ಬಿಟ್ಟಿರ್ತಾವಲ್ಲ ಅವನು ಕೂಡ ಏನಪ್ಪ ಅಂತಂದ್ರೆ ಇಷ್ಟೊತ್ತಿಗೆ ನಾವು ಟ್ಯಾಕಲ್ ಮಾಡ್ಬೋದಾಗಿತ್ತು ಅಂತೇಳಿ ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಓಕೆ,
ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನೈತಪ್ಪ ಅಂತಂದ್ರೆ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ದ ಪೇರೆಂಟ್ಸ್ ಏನೈತಿ, ಯಾರು ಡ್ರಾಪ್ಔಟ್ ಆಗ್ತಾರೆ ಅವ್ರದ್ದು ಭಾಳ ಏನಪ್ಪ ಅಂತಂದ್ರೆ ಹದಿಗೆಟ್ಟು ಹೋಗಿರೋದ ಕಾರಣದಿಂದ ಭಾಳಷ್ಟು ಹುಡುಗರು ಸ್ಕೂಲನ್ನು ಬಿಡುವಂಥ ಚಾನ್ಸಸ್ ಐತಿ. ಸೊ ಇದ್ರ ಬಗ್ಗೆ ಕಾಂಪ್ರಿಹೆನ್ಸಿವ್ ಆಗಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಒಳಗೆ ಎಲ್ಲಿ ರಿಫ್ಲೆಕ್ಟ್ ಆಗಿಲ್ಲ, ಎಲ್ಲಿ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದು ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಓಕೆ, ಈಗ ಅದು ಏನೈತಲ್ಲ, ನಾವು 1 ಕಿಲೋಮೀಟರ್ನಾಗ ಏನು ಎಜುಕೇಷನ್ ಒಂದು ಸ್ಟೂಡೆಂಟ್ ಐತಪ್ಪ ಅಂದ್ರೆ 1 ಕಿಲೋಮೀಟರ್ ಸುತ್ತಮುತ್ತ ಒಳಗೆ ಏನು ಪ್ರೈಮರಿ ಸ್ಕೂಲ್ ಇರಬೇಕು, ಇಲ್ಲಾಂತಂದ್ರೆ 3 ಕಿಲೋಮೀಟರ್ ಒಳಗೆ ಅಪ್ಪರ್ ಪ್ರೈಮರಿ ಸ್ಕೂಲ್ ಇರಬೇಕು. ಇದು ಟಾರ್ಗೆಟನ್ನು ರೀಚ್ ಆಗೋ ತನಕ ಗೌರ್ಮೆಂಟ್ ಏನು ಮಾಡ್ಬೇಕು ಅಲ್ಲಿ ಮಟ್ಟ ಅಂತಂದ್ರೆ ಸಬ್ಸಿಡೈಸ್ ಲೆವೆಲ್ ಒಳಗೆ, ಸಬ್ಸಿಡೈಸ್ ರೇಟ್ ಒಳಗೆ ಸ್ಕೂಲ್ ಹುಡುಗರಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಟ್ರಾವೆಲ್ ಫೆಸಿಲಿಟಿ ಪ್ರೊವೈಡ್ ಮಾಡ್ಬೇಕು. ಬಸ್ ಪಾಸ್ ಪ್ರೊವೈಡ್ ಮಾಡೋರಾಗಿರ್ಬೋದು, ಇಲ್ಲಪ್ಪ ಅಂತಂದ್ರೆ ಫ್ರೀ ಟ್ರಾವೆಲ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಇಲ್ಲಪ್ಪ ಅಂತಂದ್ರೆ ಗೌರ್ಮೆಂಟ್ದವರು ಸ್ಕೂಲ್ ಬಸ್ಸನ್ನು ಮಾಡಿಕೊಡೋದಾಗಿರ್ಬೋದು, ಈ ರೀತಿ ಮಾಡ್ಬೇಕಂತ ಹೇಳಿ ಇಲ್ಲಿ ರೈಟರ್ ಸಜೆಷನ್ ಕೊಡ್ತಾ ಇದ್ದಾರೆ. ಒಂದು ವೇಳೆ ಇದನ್ನು ಎಲ್ಲರಿಗೂ ಮಾಡಲಿಲ್ಲಪ್ಪ ಅಂತಂದ್ರೆ ಅಟ್ ಲೀಸ್ಟ್ ಗರ್ಲ್ಸ್ಗೋಸ್ಕರ ಆದರೂ ಮಾಡ್ಬೇಕಂಥೇಳಿ ಇಲ್ಲಿ ಒಂದು ಹೇಳ್ತಾ ಇದ್ದಾರೆ. ಅದೇ ರೀತಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಒಳಗೆ ಯಾರು ಪುವರ್ ಪೇರೆಂಟ್ಸ್ ಅದಾರ ಅಂತಂದ್ರೆ ಫೈನಾನ್ಷಿಯಲಿ ಯಾರು ವೀಕ್ ಇರುವಂಥ ಪೇರೆಂಟ್ಸ್ ಅದಾರ ಅವ್ರ ಫೈನಾನ್ಷಿಯಲ್ ಸಪೋರ್ಟ್ ಬಗ್ಗೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಒಳಗೆ ಎಲ್ಲಿ ಹೇಳೆಯಲ್ಲ, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಒಳಗೆ ಎಲ್ಲಿ ಹೇಳೆಯಲ್ಲ ಅದನ್ನು ಏನಪ್ಪ ಅಂತಂದ್ರೆ ಇಲ್ಲಿ ಫೋಕಸ್ ಮಾಡಬೇಕು, ಅದನ್ನು ಇಂಪ್ರೂವ್ ಮಾಡಬೇಕು ಅನ್ನೋದು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ರೈಟರ್ಸ್ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಂದು ರೇಷೋ ಐತಿ, ಒಂದು ಏನಪ್ಪ ಅಂತಂದ್ರೆ ಒಂದು ರೇಷೋ ಏನು ಕಾಣ್ತೈತೆ ಅಂತಂದ್ರೆ ಎಕನಾಮಿಕ್ ಇನ್ಸೆಂಟಿವ್ಸ್ ಮತ್ತು ಲೋವರ್ ಡ್ರಾಪ್ಔಟ್ ನಡುವೆ ಏನಪ್ಪ ಅಂತಂದ್ರೆ ರಿಲೇಷನ್ ಏನೈತಿ, ಪಾಸಿಟಿವ್ ರಿಲೇಷನ್ ಐತಿ. ಒಂದು ವೇಳೆ ನಾವು ಎಕನಾಮಿಕ್ ಇನ್ಸೆಂಟಿವ್ಸ್ ಕೊಟ್ಟೇವಪ್ಪ ಅಂತಂದ್ರೆ ಡ್ರಾಪ್ಔಟ್ ಲೆವೆಲ್ ಏನಾಗ್ತೈತಿ, ಕಮ್ಮಿ ಆಗುವಂಥ ಒಂದು ಪಾಸಿಟಿವ್ ರಿಲೇಷನ್ ಕಾಣ್ತೈತಿ ಅಂತೇಳಿ ಇಲ್ಲಿ ಏನಂತಂದು ರೈಟರ್ ಹೇಳ್ತಾ ಇದ್ದಾರೆ. ಓಕೆ, ಇಂಪಾರ್ಟೆಂಟ್ ರೀಸನ್ ಏನೈತಿ, ಇಂಪಾರ್ಟೆಂಟ್ ಸೋಷಿಯಲ್ ರೀಸನ್ ಏನೈತಿ ಸ್ಕೂಲ್ ಡ್ರಾಪ್ಔಟಿಗಪ್ಪ ಅಂತಂದ್ರೆ ಒಂದು ಅವೇರ್ನೆಸ್ ಇಲ್ಲ ಅಂತ ಹೇಳ್ಬೋದು ನಾವು. ಅವೇರ್ನೆಸ್ ಇದರ ಬಗ್ಗೆಪ್ಪ ಅಂತಂದ್ರೆ ಸ್ಕೂಲ್ ಎಜುಕೇಷನದ ಇಂಪಾರ್ಟೆನ್ಸ್ ಬಗ್ಗೆ ಅವೇರ್ನೆಸ್ ಇಲ್ಲ. ಅದಲ್ಲದೆ ಏನಪ್ಪ ಅಂತಂದ್ರೆ ಎಜುಕೇಷನ್ ಒಂದು ಲೀಗಲ್ ರೈಟ್ ಅನ್ನೋದ್ರ ಬಗ್ಗೆನೂ ಅವೇರ್ನೆಸ್ ಇಲ್ಲ ಭಾಳಷ್ಟು ಜನರಲ್ಲಿ. ಸೊ ಐರೋನಿಕಲಿ ಇನ್ನೊಂದು ಏನು ಐರೋನಿಪ್ಪ ಅಂತಂದ್ರೆ ಅವೇರ್ನೆಸ್ ನಾವು ಬೆಳೆಸಬೇಕಪ್ಪ ಅಂತಂದ್ರೆ ಎಜುಕೇಷನ್ ಬೇಕು, ಆದರೆ ಎಜುಕೇಷನೇ ಇಲ್ಲ ಅಂತಂದ್ರೆ ಅವೇರ್ನೆಸ್ ಬೆಳೆಸೋದು ಕೂಡ ಭಾಳ ಕಷ್ಟ ಆಗ್ತೈತೆ ಅಂತೇಳಿ ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಸೊ ಎಜುಕೇಷನ್ ಏನೈತಪ್ಪ ಅಂತಂದ್ರೆ ಒಂದು ಭಾಳ ಇಂಪಾರ್ಟೆಂಟ್ ಇದು ಐತಿ, ಮೀನ್ಸ್ ಮತ್ತು ಎಂಡ್ಸನ್ನು ಪೂರೈಕೆ ಮಾಡಲಿಕ್ಕೆ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ ಐತಿ. ಸೊ ನಾವೇನು ಅಂದ್ರೆ ಈ ಇಷ್ಟು ತನಕ ಇದ್ದಿದ್ದಂಥ ಪ್ರಾಬ್ಲಮನ್ನು ಟ್ಯಾಕಲ್ ಮಾಡೋದ್ರಿಂದ ಸ್ಕೂಲ್ ಡ್ರಾಪ್ಔಟ್ಸನ್ನು ನಾವೇನು ಮಾಡ್ಬೋದು, ಕಮ್ಮಿ ಮಾಡ್ಬೋದು ಅನ್ನೋದು ರೈಟರ್ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.